ಸಂಪೂರ್ಣ ಸ್ವತಂತ್ರ ಇದ್ದಾರೆ. ಹಣ ಯಾರ್ದು ಅಂತ ಸರ್? ಯಾರ್ದು ಅಂದರೆ ಕರ್ನಾಟಕ ರಾಜ್ಯದ ಜನತೆದು. ಐ ಟಿನಲ್ಲಿ ರೇಡಾಗಿ ಏನು ಹಣ ಸಿಕ್ಕಿದೆ ಆ ದುಡ್ಡು ರಾಜ್ಯದ ಜನತೆಯ ಹಣ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಸಂಗ್ರಾಮ ಆ ಹಣವನ್ನು ಲೂಟಿ ಯಾವ ರೀತಿ ಆಗಿದೆ ಅದರ ಬಗ್ಗೆ ನಮ್ಮ ಸಿದ್ಧಪುರುಷರಿದ್ದಾರಲ್ಲ, ಮೈಸೂರಿನ ಸಿದ್ಧಪುರುಷರು, ರಾಜ್ಯದ ಮುಖ್ಯಮಂತ್ರಿಗಳು, ಅವರೊಬ್ಬರೇ ಸಿದ್ಧಪುರುಷರು ಅಂತಾರಲ್ವೇ, ಸತ್ಯ ಹರಿಶ್ಚಂದ್ರು ಅಂತಾರಲ್ವೇ, ಆ ಸತ್ಯ ಹೊರಗಿಡಲಿ. ಈ ದೇವ್ರ ಸನ್ನಿಧಾನದಿಂದಲೇ ಹೇಳ್ತಾ ಇದ್ದೇನೆ, ಇದರಲ್ಲಿ ಯಾರ್ಯಾರ ಪಾತ್ರ ಏನಿದೆ, ಈ ನಾಡಿನ ಜನತೆಯ ದುಡ್ಡು ಅದು ಅಧಿಕಾರಿಗಳಿಂದ ವಸೂಲಿ ಮಾಡಿದ್ದು, ಕಾಂಟ್ರಾಕ್ಟ್ರ್ಗಳ ಹತ್ರ ವಸೂಲಿ ಮಾಡಿರೋದು, ಅದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಪ್ರತಿಯೊಂದಕ್ಕೂ ತನಿಖೆ 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 ಅಂತಾರಲ್ಲ, ಇದು ಒಂದು ತನಿಖೆ ಮಾಡಿದ್ರೆ ಒಳ್ಳೆ ಸಂಪೂರ್ಣ ಸ್ವತಂತ್ರ ಇದ್ದಾರೆ. ಯಾರ್ದು ಅಂದರೆ ಕರ್ನಾಟಕ ರಾಜ್ಯದ ಜನತೆದು. ಐ ಟಿನಲ್ಲಿ ರೇಡಾಗಿ ಏನು ಹಣ ಸಿಕ್ಕಿದೆ ಆ ದುಡ್ಡು ರಾಜ್ಯದ ಜನತೆಯ ಹಣ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಆ ಹಣವನ್ನು ಲೂಟಿ ಯಾವ ರೀತಿ ಆಗಿದೆ ಅದರ ಬಗ್ಗೆ ನಮ್ಮ ಸಿದ್ಧಪುರುಷರಿದ್ದಾರಲ್ಲ, ಮೈಸೂರಿನ ಸಿದ್ಧಪುರುಷರು, ರಾಜ್ಯದ ಮುಖ್ಯಮಂತ್ರಿಗಳು, ಅವರೊಬ್ಬರೇ ಸಿದ್ಧಪುರುಷರು ಅಂತಾರಲ್ವೇ, ಸತ್ಯ ಹರಿಶ್ಚಂದ್ರು ಅಂತಾರಲ್ವೇ, ಆ ಸತ್ಯ ಹೊರಗಿಡಲಿ. ಈ ದೇವ್ರ ಸನ್ನಿಧಾನದಿಂದಲೇ ಹೇಳ್ತಾ ಇದ್ದೇನೆ, ಇದರಲ್ಲಿ ಯಾರ್ಯಾರ ಪಾತ್ರ ಏನಿದೆ, ಈ ನಾಡಿನ ಜನತೆಯ ದುಡ್ಡು ಅದು ಅಧಿಕಾರಿಗಳಿಂದ ವಸೂಲಿ ಮಾಡಿದ್ದು, ಕಾಂಟ್ರಾಕ್ಟ್ರ್ಗಳ ಹತ್ರ ವಸೂಲಿ ಮಾಡಿರೋದು, ಅದೆಲ್ಲ ಸತ್ಯ ಹೊರಗೆ ಬರಬೇಕು ಅಂದರೆ ಪ್ರತಿಯೊಂದಕ್ಕೂ ತನಿಖೆ 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 ಅಂತಾರಲ್ಲ, ಇದು ಒಂದು ತನಿಖೆ ಮಾಡಿದ್ರೆ ಒಳ್ಳೆಯ.